ನಾವು ಏನು ಕಲ್ಪನೆ ಇಟ್ಟುಕೊಂಡು ಪರಪ್ರಥಮ ಹೆಬ್ರಿಯ ತಾಲೂಕು ಸಾಹಿತ್ಯಿಕ ಸಮ್ಮೇಳನವನ್ನು ನಡೆಸಿದ್ದೇವೆ ಎಲ್ಲವೂ ಕೂಡ ನಾವು ಎಣಿಸಿದಂತೆ ಪ್ರಾರಂಭದ ಪುರಮರೆವಡೆಯಿಂದ ಹಿಡಿದು ವಿವಿಧ ಗೋಷ್ಠಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಧಕರಿಗೆ ಸನ್ಮಾನಗಳು ಎಲ್ಲವೂ ಕೂಡ ಹೃದಯ ಸ್ಪರ್ಶಿಯಾಗಿ ಮೂಡಿ ಬಂದಿದೆ ಅದಕ್ಕೆ ಇಲ್ಲಿಯ ಹೆಬ್ರಿಯ ತಾಲೂಕಿನ ಸಮಸ್ತ ಜನರ ಸಹಕಾರವನ್ನು ನಾನು ತುಂಬಾ ಸ್ಮರಿಸಲಿಕ್ಕೆ ಇಚ್ಛೆ ಪಡ್ತೇನೆ ಸಂತೋಷ ಪಡ್ತೇನೆ ಈ ಪುರಮರೆವಣಿಗೆ ನಂತರ ಏನು ಪ್ರಾರಂಭದ ಉದ್ಘಾಟನಾ ಸಮಾರಂಭ ಇರಬಹುದು ಸರ್ವಾಧ್ಯಕ್ಷರ ಪ್ರಮುಖ ಭಾಷಣಗಳು ಇರಬಹುದು ಪ್ರತಿಯೊಂದು ಕೂಡ ಇವತ್ತಿನ ಈ ಸಂಭ್ರಮದ ಆಚರಣೆ ಏನಿದೆ ಅದು ಕೇವಲ ಒಂದು ಸಾಹಿತ್ಯದ ಕಿಡಿ ಇದು ಮುಂದಿನ ದಿನಗಳಲ್ಲಿ ಹೆಬ್ರಿ ತಾಲೂಕಿನ ಪರಿಸರದ ಜನರಲ್ಲಿ ಹೊಸ ಸಾಹಿತ್ಯದ ಆಸಕ್ತಿಯನ್ನು ಉಂಟು ಮಾಡಬೇಕು ಇದು ಪ್ರತಿಯೊಂದು ಮನೆ ಮನೆಗೂ ಮುಟ್ಟಬೇಕು ಪ್ರತಿ ವಿದ್ಯಾರ್ಥಿಗಳ ಮನ ಮನವನ್ನು ತಟ್ಟಬೇಕು ಪ್ರಚೋದನೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮ ಸಂದೇಶವನ್ನು ನೀಡಿದವರಿದ್ದಾರೆ ಅದೇ ರೀತಿಯಲ್ಲಿ ನಡೆದಂತಹ ಏನು ಕವಿಗೋಷ್ಠಿಗಳಿದೆ ಸಾಹಿತ್ಯಿಕ ಗೋಷ್ಠಿಗಳೇನಿದೆ ಬೇರೆ ಬೇರೆ ವಿಚಾರಗಳ ಚಿಂತನೆ ಗೋಷ್ಠಿ ಏನಿದೆ ಎಲ್ಲ ಪರಿಸರದ ವಿದ್ಯಾರ್ಥಿಗಳು ಸುಮಾರು 300 ರಿಂದ 400 ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳಿದರೆ ನಮ್ಮ ಈ ಸಾಹಿತ್ಯ ಸಮ್ಮೇಳನದ ಸಾರ್ಥಕ್ಯಕ್ಕೆ ಹಿಡಿದ ಕೈಗನ್ನಡಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಕೇವಲ 16 ಪುಸ್ತಕ ಅಂಗಡಿಗಳು ಮಾತ್ರ ಅಲ್ಲ ಅದೇ ರೀತಿಯಲ್ಲಿ ಒಂದು ಜಾತ್ರೆಗೆ ಸಂಬಂಧಪಟ್ಟ ಸಾರ್ವಜನಿಕರನ್ನು ಆಕರ್ಷಿಸತಕ್ಕಂತ ಬೇರೆ ಬೇರೆ ವಿಭಾಗಗಳಲ್ಲಿ ಅಂಗಡಿ ಮಳಿಗೆಗಳು ಈ ಸಮ್ಮೇಳನದೊಂದಿಗೆ ಅದೇ ರೀತಿಯಲ್ಲಿ ನಾವು ಏನು ಎಡಿಸಿತ್ತು ಅದಕ್ಕಿಂತಲೂ ಹೆಚ್ಚಿನ ಪ್ರತಿನಿಧಿಗಳು ಆಸಕ್ತರು ಸಾಹಿತ್ಯ ಆಸಕ್ತರು ನಮ್ಮೊಂದಿಗೆ ಇವತ್ತು ಇರುವಂತದ್ದು ಅದು ಕೂಡ ವಿಶೇಷವಾಗಿ ಹೇಳಬೇಕಾದರೆ ಸುಮಾರು 2 ರಿಂದ 2.5 ಸಾವಿರದ ಜನ ಈ ಸಾಹಿತ್ಯ ಸಮ್ಮೇಳನದ ಪ್ರಾರಂಭದಿಂದ ಕಡೆಯವರೆಗೂ ನಮ್ಮೊಂದಿಗೆ ಇದ್ದದ್ದು ನಿಜವಾಗಿಯೂ ಆಶ್ಚರ್ಯದ ಸಂಗತಿ ಅಂತ ಹೇಳಿ ನಾನು ಭಾವಿಸುತ್ತೇನೆ ಸಾಂಸ್ಕೃತಿಕ ವಿಭಾಗದ ಬಗ್ಗೆ ಸ್ಪರ್ಶ ನೀಡುವುದಾದರೆ ಹೆಬ್ರಿ ತಾಲೂಕಿನ ಪರಿಸರದ ಎಲ್ಲ ಪ್ರಾಥಮಿಕ ಪ್ರೌಢ ಹೈಸ್ಕೂಲ್ ಮತ್ತು ಕಾಲೇಜು ಮಟ್ಟದ ವಿಭಾಗದಿಂದಲೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಜೋಡಣೆ ಮಾಡಿಕೊಂಡಿದ್ದೇವೆ ತನ್ಮೂಲಕ ಅವರಲ್ಲಿರತಕ್ಕಂಥ ಏನು ಸಾಹಿತ್ಯಿಕ ಸಿಂಚನ ಇದೆ ಸ್ಪರ್ಶ ಇದೆ ಅದನ್ನು ಅನಾವರಣ ಮಾಡಲಿಕ್ಕೆ ನಮ್ಮ ಈ ಸಮ್ಮೇಳನ ಹೆಚ್ಚು ಸಹಕಾರಿಯಾಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ
ವಿದ್ಯಾರ್ಥಿಗಳನ್ನು ಕೇಂದ್ರವಾಗಿ ಇಟ್ಕೊಂಡು ಅವರಲ್ಲಿರತಕ್ಕಂತ ಒಂದು ಸಾಹಿತ್ಯಿಕ ಚಟುವಟಿಕೆಯ ಅವರ ಸಾಹಿತ್ಯಿಕ ಸ್ಪರ್ಶದ ಬಗ್ಗೆ ನಾವು ಹೊಸ ಚಿಂತನೆಗೆ ಎಡವು ಮಾಡಿಕೊಡುವಲ್ಲಿ ಈ ಸಮ್ಮೇಳನ ಪೂರಕ ಆಗಿದೆ ಅರ್ಥಪೂರ್ಣವಾಗಿ ಆಗಿದೆ ಎಲ್ಲ ಸಮಸ್ತ ನಾಡಿಗರು ಜಾತಿ ಮತ ಭೇದ ಏನೂ ಇಲ್ಲದೆ ಇದು ನಮ್ಮ ಹಬ್ಬ ಸಾಹಿತ್ಯನ ತೇರನ್ನು ಎಳೆಯುವಲ್ಲಿ ಅವರ ಹೃದಯ ಆ ಹೃದಯಕ್ಕೆ ಮನಸ್ಸಿಗೆ ನಾನು ಸಮ್ಮೇಳನದ ಅಧ್ಯಕ್ಷನಾಗಿ ತುಂಬ 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 ತಲೆಬಾಗಲಿಕ್ಕೆ ಸಂತೋಷಪಡ್ತೇನೆ।